ನಮ್ಮ ತಾಯಿಯ ಆರೋಗ್ಯ ಸರಿಯಿಲ್ಲ ನಮ್ಮ ಅಕ್ಕನ ಆರೋಗ್ಯ ಸರಿಯಿಲ್ಲ ಯಾರಾದರೂ ಸಹಾಯ ಮಾಡಿ ಅಂತ ಅಂಗಲಾಚಿ ಬೇಡ್ತಾ ಇದ್ದ ನಟಿ ವಿಜಯಲಕ್ಷ್ಮಿ ಅವರು ತನ್ನ ತಾಯಿಯನ್ನ ಕಳೆದುಕೊಂಡಿದ್ದಾರೆ ಎಪ್ಪತ್ತೈದು ವರ್ಷದ ವಿಜಯ ಸುಂದರಂ ಅವರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಕೊನೆ ಸೆರೆಳೆದಿದ್ರು ವಿಜಯಲಕ್ಷ್ಮಿ ಅವರ ತಾಯಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ತಾಯಿಯನ್ನ ಕಳೆದುಕೊಂಡ ನಟಿ ವಿಜಯಲಕ್ಷ್ಮಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಅಸಹಾಯಕ ಸ್ಥಿತಿಯಲ್ಲಿ ಕಣ್ಣೀರಿಡ್ತಾ ನಿಂತಿದ್ದ ಹೆಣ್ಣು ಮಗಳ ಸಹಾಯಕ್ಕೆ ಯಾರು ಬರದೇ ಇರುವುದು ಹಲವರ ಹುಬ್ಬೇರುವಂತೆ ಮಾಡಿತ್ತು ಇದೀಗ ವಕೀಲ ಜಗದೀಶ್ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿಯನ್ನ ಕಂಡು ಮರುಗಿದ್ದಾರೆ ಹಾಗೂ ಚಿತ್ರರಂಗದವರಿಗೆ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಷ್ಟಕ್ಕೂ ವಕೀಲ ಜಗದೀಶ್ ವಿಜಯಲಕ್ಷ್ಮಿ ಅವರ ಪರ ವಹಿಸಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ನೀವೇ ನೋಡಿ ನಟಿ ವಿಜಯಲಕ್ಷ್ಮಿ ಅವರ ಪರಿಸ್ಥಿತಿ ನೋಡಿದಾಗ ಎಲ್ಲ ಸುಳ್ಳು ಅನ್ನಿಸ್ತಾ ಇದೆ ಮನುಷ್ಯ ಮೇಲೆ ತಪ್ಪು ಮಾಡೋದು ಸಹಜ ಹಾಯ್ ಹಾಯ್ ಆದರೆ ಒಂದು ಹೆಣ್ಣು ಒಂದು ನಟಿಯಾಗಿ ಮನರಂಜಿಸಿ ಕಾರಣಾಂತರಗಳಿಂದ ಕಷ್ಟ ಬಂದಿರ್ತದೆ ಅಕಸ್ಮಾತ್ ಏನೋ ಒಂದು ಕೋಪದಲ್ಲಿ ಏನಾದರೂ ಒಂದೇ ಅಂದೇ ಇರ್ಬೋದು ಹಂಗಂದು ಮಾತ್ರಕ್ಕೆ ಆಕೆಯ ಇವತ್ತಿನ ಆ ಕೆಟ್ಟ ಪರಿಸ್ಥಿತಿನಲ್ಲಿ ನಾವುಗಳು ಆಕೆಯನ್ನು ಒಂಟಿಯಾಗಿ ಬಿಟ್ಟರೆ ನಿಜವಾಗ್ಲೂ ನಾವು ಕನ್ನಡಿಗರಾಗಿ ಮಾನವೀಯತೆ ಇರುವಂಥ ಮನುಷ್ಯರಾಗ್ತೀರಾ ಯಾವುದೋ ಟ್ರಸ್ಟ್ ಲಿಂಗಾಯತ ಸಂಪ್ರದಾಯದ ಪ್ರಕಾರ ಆಕೆಯ ತಾಯಿಯ ಒಂದು ಕೊನೆ ಇದನ್ನು ಇದ್ದಾರಂತೆ ಬಟ್ ಪ್ರಶ್ನೆ ಏನಪ್ಪ ಅಂತಂದರೆ ಇಷ್ಟು ನಾವುಗಳೆಲ್ಲ ಕಡುಗರಾಗಲೇ ಸಾಧ್ಯನಾ ಆಕೆ ಸಾಕಷ್ಟು ಮಾಡಿ ಮಾಡಾಕಿದ್ದಾಳೆ ನಾವು ಬರೀ ನನಗೂ ನನಗೂ ಗೊತ್ತಿರಲಿಲ್ಲ ನನ್ನ ಒಬ್ಬ ಸ್ನೇಹಿತೆ ನನಗೆ ವಾಟ್ಸಪ್ ಮುಖಾಂತರ ವೀಡಿಯೋ ಕಳಿಸಿದ್ರು ಅವರು ಕೂಡ ಆ ವಿಡಿಯೋ ಕಾಲಿಸಿದಾಗ ಅವರು ಕೂಡ ಒಂದು ಒಂದು ಮರುಕ ಏನೋ ಒಂದು ಹೆಣ್ಣಿಗೆ ಥರ ಆಗ್ಬೋದಾ ಒಬ್ಬ ಮನುಷ್ಯ ನಾವೆಲ್ಲ ಮನುಷ್ಯರಲ್ವ ಏನಾದರೂ ಸಹಾಯ ಮಾಡ್ಬೋದಾಗಿತ್ತಲ್ವ ಎಲ್ಲರೂ ಈ ರೀತಿ ಕೊನೆಗೆ ಬಿಟ್ಟುಬಿಟ್ರೆ ಅವ್ರ ಕಥೆ ಏನಾಗ್ಬೋದು ಅನ್ನೋ ಒಂದು ವಿಚಾರ ಯಾಕಂದರೆ ಹೇಳ್ದಲ್ಲ ಎಲ್ಲೋದ್ರು ಎಲ್ಲೋದರು ಯಾಕೆನೋ ಒಬ್ಬ ಹಿಂದೂ ಅಲ್ವಾ ಒಂದು ಹಿಂದೂ ಹೆಣ್ಮಗಳಲ್ವ ಹಾಂ ಎಲ್ಲೋದರು ಲಿಂಗಾಯತ ಸಮುದಾಯ ಎಲ್ಲೋಯ್ತು ಹ್ಞೂ ಬರೀ ಜಾತಿ ಧರ್ಮ ರಾಜಕೀಯಕ್ಕೆ ಸೀಮಿತವಾಗಿರಬಾರ್ದು ಹಾಂ ಆ ರಾಜಕೀಯದಿಂದ ನಾಲ್ಕು ಜನರ ಕಣ್ಣೀರನ್ನು ಒರೆಸಿಲ್ಲ ಅಂದರೆ ಆ ಜಾತಿ ಧರ್ಮ ಮತ್ತು ಆ ಇದ್ದಂಥ ಸರ್ಕಾರ ಸಮುದಾಯ ವೇಸ್ಟು ಅಂತ ಅನಿಸುತ್ತೆ ನಾಲ್ಕು ಜನರ ಕಣ್ಣೀರನ್ನು ಒರೆಸೋಕ್ಕೆ ಯೋಗ್ಯತೆ ಇಲ್ಲದಂಥ ಜಾತಿ ಧರ್ಮಗಳು ಇದ್ರೆ ಎಷ್ಟು ನೇಣಾಕೊಂಡು ಸತ್ರ ಎಷ್ಟು ಬಡ್ಕೊತಿರಲ್ರು ನಮ್ಮ ಹಿಂದುಗಳು ನಮ್ಮ ಹಿಂದೂಗಳು ಅಂತ ವಿಜಯಲಕ್ಷ್ಮಿ ಹಿಂದೂ ಅಲ್ವಾ ವಿಜಯಲಕ್ಷ್ಮಿ ಹಿಂದೂ ಅಲ್ವೇನ್ರೋ ಆ ಲಿಂಗಾಯ್ತರು ಲಿಂಗ ಲಿಂಗಾಯತರು ವಿಜಯಲಕ್ಷ್ಮಿ ಹಾಂ ಕರ್ನಾಟಕದ ಹೆಣ್ಣು ಮಗಳು ಏನೇ ಸಾವಿರ ತಪ್ಪು ಮಾಡಿರಲಿ ಏನು ಕೊಲೆ ಮಾಡಿದಾಳ ಇಲ್ಲ ಯಾರಾದರೂ ರೇಪ್ ಮಾಡಿ ಸರ್ಕಾರದ ಸಹಾಯ ತಗೊಂಡು ಬಚ್ಚಿಕೊಂಡಿದ್ದಾಳ ಎಂಥದ್ದು ಇಲ್ವಲ್ಲ ರೇಪ್ ಮಾಡಿದವರು ಬ್ಲೂ ಫಿಲಮ್ ನೋಡಿದವರು ಹಾಂ ದೇಶದ್ರೋಹಿಗಳು ಎಲ್ಲ ಚೆನ್ನಾಗಿದಾರಾ ಎಲ್ಲರಿಗೂ ಒಳ್ಳೆಯ ಸೌಕರ್ಯ ಸಿಗುತ್ತೆ ಅಲ್ಲ ಏನಂದರೆ ಮಾನವೀಯ ಮೌಲ್ಯಗಳನ್ನು ಮರೆಯಬಾರ್ದು ನನಗೂ ಇನ್ಕ್ಲೂಡಿಂಗ್ ನನಗೂ ಸಹ ಹೇಳ್ಕೊತ ಇದ್ದೀನಿ ನನಗೂ ಯಾಕಂದರೆ ನಾನು ಬೆಳೆ ಸಂಜೆವರೆಗೂ ಸಾಕಷ್ಟು ಬ್ಯುಸಿಯಾಗಿದ್ದೆ ನಮ್ಮ ಸ್ನೇಹಿತೆ ಕಳಿಸ್ಲಿಲ್ಲ ಅಂದಿದ್ರೆ ನಾನೊಬ್ಬ ನಾನು ಅದನ್ನು ಕೂಡ ಗೊತ್ತಾಗ್ತಾ ಇರಲಿಲ್ಲ ಬಟ್ ಆಕಸ್ಮಿಕವಾಗಿ ಆ ವಿಡಿಯೋ ನೋಡಿದಾಗ ಮರುಕ ಉಂಟಾಯಿತು ಆಕೆ ಹೇಳ್ಕೊಳ್ತಾರೆ ನಂತರ ಏನೂ ಇಲ್ಲ ನಾನು ಅನಾಥ ಟ್ರಸ್ಟ್ ನನ್ನ ತಾಯಿಯ ಸಂಸ್ಕಾರವನ್ನು ಸಂಪ್ರದಾಯದ ಪ್ರಕಾರ ಎಲ್ಲೋಯ್ತು ಎಲ್ಲೋಯ್ತು ಹಿಂದೂ ಹಿಂದೂಂತ ಪಡ್ಕೊತೀರಲ್ಲೋ ಎಲ್ಲೋದ್ರೋ ಹಾಂ ಇಂದು ಹಿಂದೊಂದೆಲ್ಲ ಬೆಂಕಿ ಇಟ್ಕೊತೀರಾ ಎಲ್ಲ ಕಡೆ ಬೆಂಕಿ ಇಟ್ಕೊತೀರಾ ಎಲ್ಲ ಬಾಟಮ್ ಎಲ್ಲ ಬಡ್ಡಿ ಇಕ್ಕೊತೀರಾ ವಿಜಯಲಕ್ಷ್ಮಿ ಹೆಣ್ಮಗಳಲ್ವಾ ಏನು ತಪ್ಪು ಮಾಡಿರ್ಬೋದು ಮ್ಯಾಕ್ಸಿಮಮ್ ಏನೋ ಬೈಕೊಂಡಿರ್ಬೋದು ದಟ್ಸ್ ನ್ಯಾಚುರಲ್ ಅಲ್ವಾ ಹಂಗಂದು ಮಾತ್ರಕ್ಕೆ ಆಕೆನ ಈ ರೀತಿ ಯಾವುದೋ ಅನಾಥವಾಗಿ ಬಿದ್ದು ಎಲ್ಲೋ ಇದು ಇಂಡಸ್ಟ್ರಿ ಎಲ್ಲೋಯ್ತು ಫಿಲಮ್ ಇಂಡಸ್ಟ್ರಿ ಎಲ್ಲೋಯ್ತು ನೀವು ಲೇ ನೀವೆಲ್ಲ ಈರೋಗಳಲ್ಲೇಯ್ ಫಿಲಮ್ ಅಲ್ಲಿ ಕಣೋ ನೀವು ನಿಜವಾಗ್ಲೂ ಜನಸಾಮಾನ್ಯರ ಮಾನವೀಯತೆಗೆ ಇರೋಕ್ಕಾಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ನನಗೂ ನಾನು ಆಕೆ ವಿಡಿಯೋ ನೋಡಿದ ತಕ್ಷಣ ನಮಗೂ ಆಯಿತು ಎಲ್ಲೋಯ್ತು ಫಿಲಮ್ ಇಂಡಸ್ಟ್ರಿ ಹ ದೊಡ್ಡ ದೊಡ್ಡಲೆ ಡೈಲಾಗ್ ಹೊಡೆಯುವಂತ ಫಿಲಮ್ ಇಂಡಸ್ಟ್ರಿಗಳು ಹ ನಾಯಕರು ನಟಿಯರು ಇಂಡಸ್ಟ್ರಿ ಸರ್ಕಾರ ಸಮಾಜ ಎಲ್ಲೋಯ್ತು ಎಲ್ಲಿ ಎಲ್ಲ ಅಷ್ಟೆ ಎಲ್ಲಿದೆಯೋ ನ್ಯಾಯ ಅಣ್ಣ ಎಲ್ಲಿದೆಯೋ ನ್ಯಾಯ ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ ಎಂತವರ್ಗು ಅವಳು ವಿಜಯಲಕ್ಷ್ಮಿಗೆ ಬರೆದಿರೋ ಪರಿಸ್ಥಿತಿ ನಾಳೆ ನನಗೂ ಬರಬಹುದು ನಿಮಗೂ ಬರಬಹುದು ಸಮಾಜದಲ್ಲಿ ಯಾವುದು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ಹಾಗಾಗಿ ಆ ಪರಿಸ್ಥಿತಿಗೆ ಬಂದಂತ ಜನರನ್ನ ಕೊನೆಯ ಪಕ್ಷ ಮಾನವೀಯತೆ ಸಾವಿರ ತಪ್ಪು ಮಾಡಿರಲಿ ಸಾವಿರ ತಪ್ಪು ಮಾಡಿರಲಿ ಸರ್ಕಾರ ಏನು ಮಾಡ್ತಾ ಇದೆ ಲಿಂಗಾಯಿತು ಲಿಂಗಾಯಿತು ಅಂತ ಬಡ್ಕೊಂಡಂತ ಸರ್ಕಾರ ಎಲ್ಲೋಗಿದೆ ನಮ್ಮ ಲಿಂಗಾಯ್ತು ನಮ್ಮ ಲಿಂಗಾಯ್ತು ನಮ್ಮ ಗೌಡರು ನಮ್ಮ ಕುರುಬ ಜನಾಂಗ ನಮ್ಮ ಆ ಪಂಗಡ ಈ ಪಂಗಡ ಎಲ್ಲೋಯ್ತು ಪಂಗಡಗಳು ಸಮುದಾಯಗಳು ಎಲ್ಲೋಯ್ತು ನಮ್ಮ ಜಾತಿ ಅಂತ ಹೇಳೋ ಅಂತ ಬಡ್ಕೊಂಡಂತ ಎಲ್ಲೋದ್ರು ಹಿಂದುತ್ವ ಹಿಂದುತ್ವ ಅಂತ ಬಾಯಿಗೆ ಬೆಂಕಿ ಹಾಕೊಂಡು ಸಾಯ್ತಿರಲ್ಲ ಎಲ್ಲೋದ್ರೋ ನೀವೆಲ್ಲ ಏಯ್ ಕೇಡಿಗಳ ಕೇಡಿಗಳು ನೀವೆಲ್ಲ ಸಮಾಜಕ್ಕೆ ಗಾತುಗರು ನೀವು ನೋಡಿ ಆ ಹೆಣ್ಣುಮಗಳು ಸೊಂಡೆ ಕಪ್ಪದಲ್ಲಿ ತಾಯಿ ಹೆಣನ ಇಟ್ಕೊಂಡು ಕಣ್ಣೀರು ಹಾಕೊಂಡು ಅಲ್ಲ ಒಬ್ಬ ಹೆಣ್ಣುಮಗಳು ಒಬ್ಬ ಹಿಂದೂ ಹೆಣ್ಣುಮಗಳು ಲಿಂಗಾಯತ ಸಮುದಾಯದವಳು ಕಣ್ಣೀರು ಹಾಕೊಂಡು ತಾಯಿ ಹೆಣನ ಸಂಸ್ಕಾರ ಮಾಡಕ್ಕೆ ಏನೋ ಶಕ್ತಿ ಇಲ್ಲದೆ ಕುಂತು ನೀ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾಳೆ ನಿಮ್ಮ ಇಡೀ ಶಾಪ ಅದು ಅಂತ ಹೆಣ್ಣು ಮಕ್ಕಳ ಶಾಪ ನಿಮಗೆ ಸರ್ಕಾರಕ್ಕಾಗಿರ್ಬೋದು ಸಮಾಜಕ್ಕಾಗಿರ್ಬೋದು ಆಮೇಲೆ ಫಿಲಂ ಇಂಡ್ರಸ್ಟ್ರಿಗೆ ನಾಚಿಕೆ ಆಗಲ್ಲ ನಿಮಗೆಲ್ಲ ಯಾವ ಲೆಕ್ಕದಲ್ಲಿ ಹೇಳ್ಕೊಂತೀರಾ ನೀವು ಹೀರೋಗಳಂತ ಹೀರೋಯಿನ್ಗಳಂತ ಯಾವ ಯಾವ ಲೆಕ್ದಲ್ಲಿ ಹೇಳ್ಕೊಂತೀರಾ ಬರೀ ಮೇಕಪ್ ಮಾಡ್ಕೊಂಡು ಆರ್ಟಿಸ್ಟ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡೋದಾ ಕಷ್ಟಕ್ಕೆ ಆಗದಂಥ ಹೀರೋಗಳು ನೀವು ಫಿಲಮಲ್ಲಿ ಅಲ್ಲಿ ನೀವು ಮಾಡಿ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು ದಿಸ್ ಇಸ್ ವಾಟ್ ದ ರಿಯಾಲಿಟಿ ನಮ್ಗೆ ಬೇಜಾರಾಯಿತು ಆಕೆ ಅಲ್ಲ ನಾವು ಹೋಗ್ತೀವಿ ಬಿಡಪ್ಪ ಹ ನಾವು ಹೋಗ್ತೀವಿ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ ಹೋಗ್ಬೇಡ ಓಕೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಂಥ ಮಾನವೀಯತೆ ಇಲ್ಲದಂತ ಸಮಾಜಕ್ಕೆ ನಮ್ಮಂತರು ಯಾಕೆ ಸಹಾಯ ಮಾಡಬೇಕು ನಾವು ಸಹಾಯ ಮಾಡೋದು ನಿಲ್ಲಿಸ್ಬೇಕು ಅಂತ ಅನಿಸ್ತಾ ಇದೆ ದಿಸ್ ಇಸ್ ವಾಟ್ ವಾಟ್ ವಿ ಫೀಲ್ ಹಾ ಎಲ್ಲ ನಿಜ ಕುಲ ಕುಲವೆಂದು ಒಡೆದಾಡದ್ರಿ ನಿಜ ಯಾವ ಕುಲಾನೂ ಬರಲ್ಲ ಆಕೆ ನೋಡಿ ಪಾಪ ಈಗ ಆಕೆ ಲಿಂಗಾಯತ್ ಲಿಂಗಾಯತ ಸಮುದಾಯ ಎಲ್ಲೋಯ್ತು ಲಿಂಗಾಯ್ತು ಲಿಂಗಾಯ್ತು ಅಂತ ಬಡ್ಕೊ ಅಂತ ಜನ ಎಲ್ಲೋದ್ರು ಇರಲಿ ಆಕೆ ಲಿಂಗಾಯತ್ರೆ ಅಲ್ಲ ನಾಳೆ ದಿಕ್ ನಾಳೆ ದಿವಸ ಗೌಡ್ರಾಗಿದ್ರು ಕುರುಬರಾಗಿದ್ರು ಅಥವಾ ಹಿಂದುಳಿದ್ರು ಯಾವುದೇ ಒಂದು ವರ್ಗದಾಗಿರ್ಲಿ ಆ ಸಮುದಾಯಗಳು ಏನ್ ಮಾಡ್ತಾ ಇದೆ ಯಾಕೆ ಆ ಸಮುದಾಯಗಳು ಆಕೆಯ ಸಪೋರ್ಟ್ ಯಾಕೆ ನಿಲ್ಲ ಏನ್ರಿ ಕೊಲೆ ಮಾಡಿದಾಳ ಆಕೆ ಹೋಗ್ಲಿ ಏನ್ ತಪ್ಪು ಮಾಡಿದಾಳೆ ಏನೋ ಆಕೆ ನೋವನ್ನು ಸ್ವಲ್ಪ ಪದಗಳಲ್ಲಿ ಹೇಳ್ಕೊಂಡಿರ್ಬೋದು ಅದು ನಿಮ್ಗೆ ಹರ್ಡ್ ಆಗಿರ್ಬೋದು ಆ ಅಂದ್ರೆ ಅಷ್ಟು ಕೆಟ್ಟ ಪರಿಸ್ಥಿತಿಲು ನಿಕೃಷ್ಟ ಕಾಣುವಂತ ತಪ್ಪು ಆಕೆ ಏನು ಮಾಡಿದಾಳೆ ಅಂದ್ರೆ ಯಾರು ತಪ್ಪೇ ಮಾಡಲ್ಲ ನೀವು ಯಾರು ಸಮಾಜದಲ್ಲಿ ಆರು ಕೋಟಿ ಕನ್ನಡಿಗರು ನೀವು ಯಾರು ತಪ್ಪು ಮಾಡಲ್ಲ ನೀವೆಲ್ಲ ತುಂಬಾ ಶ್ರೇಷ್ಠವಂತರು ಅಂತ ನಮಗೆ ಫೀಲಿಂಗ್ ಅನಿಸ್ತಾ ಇದೆ ಹಾಂ ನೀವು ಯಾರು ಉದ್ಧಾರ ಆಗಲ್ಲೋ ನೀವು ಯಾರು ಉದ್ದಾರ ಆಗಲ್ಲ ಯಾವ ಯಾವ ಸಮಾಜ ಕಣ್ಣೀರು ಕಣ್ಣೀರಿಡ್ತಾ ಇರೋಂಥ ವ್ಯಕ್ತಿಗೆ ನಿಲ್ಲಲೋ ಅಂತ ಸಮಾಜ ಇದ್ರೂ ಅಷ್ಟೇ ಹೋದ್ರೂ ಅಷ್ಟೇ ನಾವು ಇನ್ಮೇಲೆ ಹಂಗೆ ಮಾಡ್ತೀವಿ ನಮಗಗಳಿಗೂ ಯಾರಾದರೂ ಸಹ ನಮಗೆ ಸಹಾಯ ಕೇಳಿದ್ರೆ ನಾವುಗಳೂ ಕೂಡ ಅವರನ್ನು ಸಹಾಯ ಮಾಡಲಿಕ್ಕೆ ಹೋಗಲ್ಲ ಯಾಕಂದರೆ ನಿಮಗೆ ಮಾನವೀಯತೆ ಇಲ್ಲ ನಿಮ್ಗೆ ಏನಿದ್ರೂ ಸಹಾಯ ತೊಗೊಳೋದು ಗೊತ್ತು ದಿನಕ್ಕೆ ನನಗೆ ಒಂದು ಸಾವಿರ ಕಾಲ್ಸ್ ಬರುತ್ತೆ ಒಂದು ಸಾವಿರ ಕಾಲ್ಸ್ ಬರುತ್ತೆ ಕಡಿಮೆ ಅಂದರೆ ಒಂದು ಸಾವಿರ ಕಾಲ್ಸ್ ಬರುತ್ತೆ ಒಂದು ಹತ್ತ ಇಪ್ಪತ್ತು ಅಟೆಂಡ್ ಮಾಡ್ಬೋದು ಒಂದಷ್ಟು ಜನಕ್ಕೆ ಅಡ್ವೈಸ್ ಕೊಡ್ಬೋದು ನಾನು ಐದಾರು ವರ್ಷದಿಂದ ನನ್ನ ಕೈಲಾದಂಥ ಕೆಲಸಗಳನ್ನ ಬರ್ತಾ ಇದ್ದೀವಿ ಪ್ರಶ್ನೆ ಏನಪ್ಪ ಅಂತ ಯಾವ ಸಮಾಜಕ್ಕೆ ನಾವು ಈ ಸಹಾಯನ ಮಾಡ್ತಾ ಇದ್ವೋ ಆ ಸಮಾಜದಲ್ಲಿ ಮಾನವೀಯತೆ ಉಳಿದಿಲ್ಲ ಮಾನವೀಯತೆ ಅನ್ನೋದು ಸುತ್ತೋಗಿದೆ ನನಗೆ ಯಾರೋ ಒಬ್ಬ ಯಾರೋ ಸಿಸ್ಟರ್ ಹೇಳ್ತಾರು ಸರ್ ಕನ್ನಡ ರೆಡಿ ಮಾಡ್ಕೊಳ್ಳಿ ನಾನು ಓದಿದ್ದು ಇಂಗ್ಲೀಷ್ ಕಾನ್ವೆಂಟಲ್ಲಿ ನನಗೆ ಕನ್ನಡ ಕಲಿತು ಈ ನಡುವೆ ಇದ್ದೀನಿ ದಯಮಾಡಿ ಕನ್ನಡದಲ್ಲಿ ಏನಾದರೂ ಗ್ರಾಮೆಟಿಕಲ್ ಮಿಸ್ಟೇಕ್ ಕೇಳಿದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ ಆಮೇಲೆ ನೀವು ಕನ್ನಡ ಅಂತ ಕೇಳ್ತೀರಾ ನನಗೆ ಆಕೆ ಮರುಕವನ್ನು ನೋಡಿ ನನ್ನ ಕನ್ನಡನೇ ಸತ್ತು ಹೋಯ್ತು ನನಗೆ ಆ ಫೀಲಿಂಗ್ ಇತ್ತಲ್ಲ ನನಗೆ ಅರ್ಜೆಂಟ್ ಅರ್ಜೆಂಡಲ್ಲಿ ಟೈಪ್ ಮಾಡಾಕಿದ್ದು ನನಗೆ ಬಂದಂಗೆ ಆಗಿದೆ ಆಗಿ ನಮ್ಮ ನಮ್ಮ ಟೀಮ್ ಅದನ್ನು ಅದನ್ನು ಎಡಿಟಿಂಗ್ ಇಟಿಂಗ್ ಮಾಡ್ತಾನೆ ಇವತ್ತು ಎಡಿಟಿಂಗು ಮಾಡೋಕ್ಕಾಗಿಲ್ಲ ಯಾಕಂದರೆ ಅವರೆಲ್ಲ ಮನೆಗೆ ಹೋಗಿದ್ರು ಬಟ್ ಈಕೆ ವಿಡಿಯೋನ ನೋಡಿದಾಗ ನಮಗನ್ಸಿದಂದ್ರೆ ಯಾವ ಸರ್ಕಾರ ರೀ ಜನರ ಜೊತೆ ನಿಂತ್ಕೊಳ್ತದೆ ಶಿ ವಾಸ್ ಒನ್ಸ್ ಅಪ್ ಆನ್ ಅ ಟೈಮ್ ಶಿವಾಸ್ ಎ ಆರ್ಟಿಸ್ಟ್ ಆರ್ಟಿಸ್ಟ್ ಇಂಡಸ್ಟ್ರಿ ಎಲ್ಲೋಯ್ತು ಫಿಲಮ್ ಇಂಡಸ್ಟ್ರಿ ಎಲ್ಲೋಯ್ತು ನಟ್ರ್ ಎಲ್ಲೋದ್ರಿ ನೀವು ನಟಿಯರ್ ಎಲ್ಲೋದ್ರಿ ಇಂಡಸ್ಟ್ರಿ ಎಲ್ಲೋಯ್ತು ಮಾನವೀಯತೆ ಇಲ್ವಾ ಯಾರಲ್ಲೂ ಮಾನವೀಯತೆ ಅಲ್ವಲ್ಲ ಯಾರಲ್ಲೂ ಮಾನವೀಯತೆ ಆ ಮಾನವೀಯತೆ ಇಲ್ಲದಂಥ ಸಮಾಜಕ್ಕೆ ನಮ್ಮಂಥವ್ರ ಯಾಕೆ ಸಹಾಯ ಮಾಡಬೇಕು ಇಫ್ ಅಟ್ ಆಲ್ ಯು ಮೀನ್ ನೋ ಅಂದರೆ ನಾವು ಇದೇ ಥರ ಗಟ್ಟಿ ಮನಸ್ಸು ಇಟ್ಕೊಂಡು ಇಡ್ತೀವಿ ಅಂದರೆ ನಿಮ್ಮಂಥವ್ರಿಗೆ ನಾವ್ಯಾಕೆ ಹೆಲ್ಪ್ ಮಾಡಬೇಕು ನಾವು ಸ್ವಾರ್ಥಿಗಳಾಗಿ ಬದ್ಬೇಕಲ್ವಾ ನಾವ್ಯಾಕೆ ಫೋನ್ ಎಷ್ಟು ಅಟೆಂಡ್ ಮಾಡಬೇಕು ನಾವ್ಯಾಕೆ ಯಾರನ್ನೋ ಹಿಡ್ಕೊಂಡಾಗ ಬಿಡಿಸ್ಬೇಕು ಯಾರಿಗೋ ತಗಲಾಕೊಂಡಾಗ ಯಾಕೆ ಬಿಡಿಸ್ಬೇಕು ಯಾರಿಗೋ ನಾವು ಯಾಕೆ ಸಹಾಯ ಮಾಡಬೇಕು ಯಾಕೆ ಯಾರಿಗೋ ಯಾಕೆ ಸಹಾಯ ಸಲಹೆಯನ್ನು ಕೊಡಬೇಕು ಅನ್ನೋ ಮನ ಮನವ ಮನೋಭಾವನೆ ಅಂದರೆ ಈ ಸತ್ತಿರುವಂಥ ಸಮಾಜಕ್ಕೆ ನಾವು ಯಾಕೆ ರೀ ಇಷ್ಟೊಂದು ಶ್ರಮ ವಹಿಸಬೇಕು ಜಾಗೃತಗೊಳಿಸಲು ಜಾಗೃತಗೊಳಿಸೋಂಥ ಸಮಾಜದಲ್ಲಿ ಇವತ್ತು ಮಾನವೀಯತೆಯೇ ಮಾಯವಾಗಿದೆ ಮಾನವತೆ ಲಿಂಗ ಆಯಿತು ಅಂತೆ ಎಲ್ಲೂ ಹೋದ್ರು ಲಿಂಗ ಸಮುದಾಯ ಸಮುದಾಯ ಎಲ್ಲೋಯಿತು ಲಿಂಗಾಯತ ಸಮುದಾಯ ಎಲ್ಲೂ ಹೋದ್ರು ಲಿಂಗಾಯತ ಸಮುದಾಯ ದುರದರು ಹಾ ಹಿಂದುತ್ವ ಹಿಂದುತ್ವ ಅಂತ ಅವ್ನಿಗೆ ಅಜೆಂಡಾ ಮಾಡ್ತೀರಲ್ಲ ಬೆಂಕಿ ಹಿಡ್ತಿರಲ್ಲೋ ಬೆಂಕಿ ಇಟ್ಕೊಳ್ತೀರಾ ಹಿಂದುತ್ವ ಹಿಂದುತ್ವ ಅಂತ ವಿಜಯಲಕ್ಷ್ಮಿ ಹಿಂದೂ ಅಲ್ವೇನೋ ಹಿಂದೂ ಅಲ್ರಾ ವಿಜಯಲಕ್ಷ್ಮಿ ಹಿಂದೂ ಅಲ್ಲ ಸಾಬ್ರಾ ಸಾಬ್ರಾ ಕ್ರಿಶಿಯನ್ಸಾ ಕ್ರಿಶ್ಚಿಯನ್ಸಾ ಸಾಬ್ರಾ ಯಾವ ಜಾತಿ ಅವಳು ಯಾ ಯಾ ಯಾವ ಧರ್ಮದವಳವಳು ಹಿಂದೂಗಳು ಹಿಂದೂ ತಾನೇ ಅವಳು ಇದೇ ಕರ್ನಾಟಕದ ಕನ್ನಡಿಗಳು ತಾನೇ ಏನೋ ಹೊಟ್ಟೆ ಪಾಡು ತಮಿಳ್ನಾಡ್ಗೆ ಹೋಗಿದ್ಲೋ ಆಂಧ್ರಾಗ ಹೋಗಿದ್ಲೋ ಬಂದವಳೆ ಅವಳು ಅವಳು ಕಣ್ಣೀರಿಡ್ಕಂಡ್ ಬೇಡ್ಕಂಡ್ರು ಕೂಡ ನಿಮ್ಮ ಕಣ್ಣು ನಿಮ್ಮ ನಿಮ್ಮ ಹೃದಯ ಕರ್ಗಿಲ್ಲ ಅಂದರೆ ಆ ಕಲ್ಲು ಹೃದಯಗಳಲ್ಲ ನಿಮ್ಮವೆಲ್ಲ ಅವೆಲ್ಲ ನಾವು ಮಾಡ್ತೀವಿ ಬಿಡಿ ಮಾ ನಾವು ಮಾಡ್ತೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ನಾವು ಮಾಡಿ ತೋರಿಸ್ತೀವಿ ಸಮಾಜಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ವ್ಯವಸ್ಥೆಗೆ ಯೋಗ್ಯತೆ ಇಲ್ಲ ಫಿಲಂ ಇಂಡಸ್ಟ್ರಿಗೆ ಯೋಗ್ಯತೆ ಇಲ್ಲ ನಟ ನಟಿಯರಿಗೆ ಆ ಒಂದು ಮಾನವೀಯತೆ ಉಳಿದಿಲ್ಲ ಅಂದ್ರೆ ನೀವು ಈರೋ ನೀವು ಫಿಲಂ ಅಲ್ಲಿ ಸಾವಿರ ಸಾವಿರ ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಷ್ಟೇ ನಿಮ್ಮಲ್ಲಿ ಆ ಮಾನವೀಯತೆ ಇಲ್ಲ ಅಂದ್ರೆ ಆ ಆ ಮೇಲೆ ಇರುವಂಥ ಶಕ್ತಿ ಆ ಭಗವಂತ ನಿಮ್ಮನ್ನ ಮೆಚ್ಚಲ್ಲ ನಿಜವಾಗ್ಲೂ ಎಂಥ ಉಚ್ಚರ ಪ್ರಪಂಚದಲ್ಲಿ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಆ ಇವತ್ತು ವಿಜಯಲಕ್ಷ್ಮಿಗಾಗಿದೆ ನಾಳೆ ನಿಮಗೂ ಆಗ್ಬೋದು ನನಗೂ ಆಗ್ಬೋದು ಇವತ್ತು ಈ ಪರಿಸ್ಥಿತಿ ವಿಜಯಲಕ್ಷ್ಮಿ ಏನು ಬಂದಿದೆಯಲ್ಲ ಎಂತ ಬೇಕಾರೆ ಬರ್ಬೋದು ಎಂಥ ರಾಜ ಆಗಿರ್ಬೋದು ಸಿ ಎಮ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ದರಿದ್ರ ಸಮಯ ಅಂತ ಬರ್ತದೆ ಆಗ ನಿಮ್ಮನ್ನ ಕಾಡುತ್ತಲ್ಲ ಆಗ ನಿಮ್ಗೆ ಗೊತ್ತಾಗುತ್ತೆ ಆ ಆ ಕಣ್ಣೀರಿನ ವ್ಯತ್ಯಯ ಆ ನೋವು ನಿಮಗೆ ಗೊತ್ತಾಗುತ್ತೆ ಇಟ್ಸ್ ಹೈಲಿ ಹೈಲಿ ರಿಮಾರ್ಕಬಲ್ ಸ್ಟೇಟ್ಮೆಂಟ್ ನಾನು ಮಾಡ್ತಾ ಇದ್ದೀನಿ ಆರು ಕೋಟಿ ಕನ್ನಡಿಗರು ನೀವು ಮಾನವೀಯತೆ ಇಲ್ಲದಂತ ಜನಗಳು ಅಂತ ಗೊತ್ತಾಗಿದೆ ನಿಮಗೋಸ್ಕರ ನಾವುಗಳು ಯಾಕೆ ಹೋರಾಟ ಮಾಡಬೇಕು ಯಾಕೆ ನಿಮಗೋಸ್ಕರ ಹೋರಾಟ ಮಾಡಬೇಕು ಅವಳು ಅವಳು ಯಾರ ಎತ್ತು ತಾಯಿಯ ಮಗಳಲ್ವಾ ವಿಜಯಲಕ್ಷ್ಮಿ ಹಾಂ ಆ ಹೆಣ್ತನಕ್ಕೆ ಬೆಲೆ ಇಲ್ವಾ ಆ ಕಣ್ಣೀರಿಗೆ ಬೆಲೆ ಇಲ್ವಾ ಕೆರೆ ಯಾರನ್ನ ಕಡ್ದಿದಾಳ ಅಥವಾ ಕರ್ನಾಟಕದಲ್ಲಿ ಸರ್ಕಾರಿ ಆಸ್ತಿಗಳೇನಾದರೂ ವಿಜಯಲಕ್ಷ್ಮಿ ಮಾರಿ ತಿಂದಿದಳ ಅಥವಾ ಯಾರನ್ನಾದ ಮೇಲೆ ಆದರೂ ಅತ್ಯಾಚಾರ ಮಾಡಿದಾಳ ಅಥವಾ ಯಾರ ದುಡ್ಡನ್ನು ಕದ್ಗಣಿದಳ ಅಕಸ್ಮಾತು ನಿಕೃಷ್ಟವಾಗಿ ಮಾತಾಡೋದು ತಪ್ಪಾದರೆ ನಾನು ನಿಕೃಷ್ಟವಾಗಿ ಮಾತಾಡ್ತೀನಿ ತಪ್ಪಾಗ್ರೆ ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವು ಮಾನವೀಯ ಮೌಲ್ಯಗಳನ್ನು ಯಾವತ್ತೂ ಸಹ ಮಾರಾಟ ಮಾಡಬಾರದು ಚುರುಕ್ ಅನ್ಸುತ್ತೆ ಆ ವಿಡಿಯೋ ನೋಡಿದಾಗ ಅವಳು ಶಾಲು ಹಾಕ್ಕೊಂಡು ಆ ಆ ಶವದ ಮುಂದೆ ಕೂತ್ಕೊಂಡು ನಿಸ್ಸಹಾಯಕವಾಗಿ ಆಡುವ ಮಾತುಗಳನ್ನು ನೋಡಿದಾಗ ಎಂಥವರ್ಗ ಹೃದಯ ಕರಗುತ್ತೆ ಬರೀ ಅವಳ ಅವಳು ಅಂದಂಥ ದೌರ್ಜನ್ಯದ ಮಾತುಗಳಂತ ಈ ಆಳಿಸ್ಕೊಂಡು ಏ ಅವಳಾಗ ಸರಿಯಾಗಿ ಪಾಠ ಆಗಿದೆ ಸರಿಯಾಗಿ ಪಾಠ ಆಗಿದೆ ನೀವು ಯಾರು ತಪ್ಪೇ ಮಾಡಲ್ವಾಂಗ್ರೆ ಕರ್ನಾಟಕದಲ್ಲಿ ಆರು ಕೋಟಿ ಕರ್ನಾಟಕ ನೀವು ಯಾರು ತಪ್ಪು ಮಾಡಲ್ಲ ನೀವೆಲ್ಲ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ಸತ್ಯ ಹರಿಶ್ಚಂದ್ರ ಮಕ್ಕಳ ಅಥವಾ ಸತ್ಯ ಹರಿಶ್ಚಂದ್ರರ ಚೆನ್ನಾಗಿಡ್ತೀರಾ ನೀವೆಲ್ಲ ದಿಸ್ ಇಸ್ ವಾಟ್ ವಾಟ್ ಆಸ್ಕ್ ದ ಪೀಪಲ್ ಆಫ್ ಕರ್ನಾಟಕ ದ ಕ್ವಶನ್ ವಾಟ್ ವಿಕ್ ಟುಡೇ ಟು ನೈಟ್ಸ್ ಈ ರಾತ್ರಿ ನಿಮ್ಮಲ್ಲಿ ಕೇಳ್ತಾರಂಥ ಪ್ರಶ್ನೆ ಇದೆ ಮಾನವೀಯತೆ ಸತ್ತೋಗಿದೆ ಕರ್ನಾಟಕದಲ್ಲಿ ನಿಜವಾಗ್ಲೂ ಮಾನವೀಯತೆನೇ ಜೀವನದ ಮೌಲ್ಯ ನಾಗರಿಕತೆಯ ಮೌಲ್ಯ ಒಂದು ನಾಗರಿಕತೆ ಜೀವಂತವಾಗಿರುವುದು ಮಾನವ ಮಾನವೀಯತೆಯಿಂದ ಆ ಮಾನವೀಯ ಮೌಲ್ಯಗಳನ್ನು ಅದನ್ನೇ ಸಾಯಿಸ್ಬಿಟ್ರೆ ಯಾವ ನಾಗರಿಕತೆ ಯಾವ ಸಮಾಜ ಯಾವ ಸರ್ಕಾರ ಏನಿ ಏನಿದೆ ರೇಣುಪಂಚು ಅಷ್ಟು ದೊಡ್ಡ ಫಿಲಮ್ ಇಂಡಸ್ಟ್ರಿ ನಿಮ್ಗಳಿಗೆ ಆ್ಯಕ್ಟಿಂಗ್ ಮಾಡಲಿಕ್ಕೆ ನಿಮಗೆ ಫಿಲಂ ಇಂಡಸ್ಟ್ರಿಗೆ ಸಪ್ರೇಟ್ ಜಮೀನು ಬೇಕು ನೀವು ಆ್ಯಕ್ಟಿಂಗ್ ಮಾಡಕ್ಕೆ ಎಲ್ಲ ಬೇಕು ಆದರೆ ಅದೇ ಫಿಲಮ್ ಇಂಡಸ್ಟ್ರಿಲಿ ಒಬ್ಬಳು ಈ ಥರ ನೋವಲ್ಲಿ ನಿಸ್ಸ ನಿಸ್ಸಹಾಯಕವಾಗಿ ಹೆಲ್ಪ್ಲೆಸ್ ಇಂಗ್ಲೀಷಲ್ಲಿ ಹೇಳ್ತಾರೆ ನನಗೆ ಅರಣೋನ್ ಹೆಲ್ಪ್ ಇಷ್ಟು ಹೆಲ್ಪ್ಲೆಸ್ ಆಗಿ ಶವ ಇಟ್ಕೊಂಡು ಏಯ್ ನಾನು ಏನೋ ತಪ್ಪು ಮಾಡಿಬಿಟ್ಟೆ ನಾನು ಕ್ಷಮಿಸ್ರಪ್ಪ ಕಾಪಾಡ್ರಪ್ಪ ಅಂತ ಅಂದರೆ ನೀವು ಆರು ಕೋಟಿ ಕನ್ನಡಿಗರಿಗೆ ಥರ ಸತ್ತೋಗಿರ ಸತ್ತೋಗಿರೋ ಥರ ನೀವು ಬಿಹೇವ್ ಮಾಡಿದ್ರೆ ಮಾ ಸಮಾಜ ಎಲ್ಲಿ ಹೋಗ್ತಾ ಇದೆ ಇದನ್ನ ಬುದ್ಧ ಹೇಳ್ಕೊಟ್ಟಿದ್ದು ಬುದ್ಧ ಆಡೋ ಅಂತಾರೆ ಬುದ್ಧ ಹುಟ್ಟಿದ ಆಡುವ ಅಂತಾರೆ ಅಂಬೇಡ್ಕರ್ ಹುಟ್ಟಿದ ಆಡುವ ಅಂತಾರೆ ಅಂಬೇಡ್ಕರ್ ಹುಟ್ಟಿದ ಆಡುವ ಅಂತಾರೆ ಈ ನಾಡಲ್ಲೇ ಅಂಬೇಡ್ಕರ್ ಹುಟ್ಟಿದ್ರ ಬುದ್ಧ ಈ ನಾಡಲ್ಲಿ ಹುಟ್ಟಿದ್ರ ಬಸವಣ್ಣ ಅವರು ಹೇಳ್ತಾರೆ ಆ ರೇ ನಿನ್ ನಿನ್ನ ನಿನ್ನಲ್ಲಿ ಆ ಮರುಕ ಇಲ್ಲ ಅಂದ್ರೆ ನಿನ್ನಲ್ಲಿ ಆ ಮರುಕ ಇಲ್ಲ ಅಂತಂದ್ರೆ ಇಫ್ ಯು ಡೋಂಟ್ ಆಟ್ ಹ್ಯಾ ದ ಹ್ಯುಮ್ಯಾನಿಟಿ ದೆನ್ ವಾಟ್ ಇಸ್ ಯು ಅಸ್ ಆಫ್ ಬೀಯಿಂಗ್ ಆನ್ ಹ್ಯೂಮನ್ ಬೀಯಿಂಗ್ ನೀವು ಮನುಷ್ಯರಾಗಿ ಏನು ಪ್ರಯೋಜನ ಈ ಈ ನಾಡಲ್ಲಿ ಕರ್ನಾಟಕದಲ್ಲಿ ಬಸವಣ್ಣ ಹುಟ್ಟಿದ್ರ ಈ ಭಾರತದ ಖಂಡದಲ್ಲಿ ಎಲ್ಲರೂ ಹೇಳ್ತಾರೆ ಬುದ್ಧ ಹುಟ್ಟಿದ ಮಣ್ಣು ಅಂತ ಬುದ್ಧ ಬುದ್ಧ ಈ ಮಣ್ಣಲ್ಲಿ ಹುಟ್ಟಿದ್ರಾ ಬುದ್ಧ ಈ ಮಣ್ಣಲ್ಲಿ ಹುಟ್ಟಿದ್ರಾ ಬಸವಣ್ಣ ಮಣ್ಣಲ್ಲಿ ಹುಟ್ಟಿದ್ರಾ ಬಸವಣ್ಣ ನಮ್ಮವರ ಗಾಂಧಿ ಹುಟ್ಟಿದ ನಾಡಲ್ಲ ಶಾಂತಿ ಪ್ರಿಯ ನಾನ್ ವೈಲೆನ್ಸ್ ಗಾಂಧಿ ಈ ನಾಡಲ್ಲ ಹುಟ್ಟಿದ್ರ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷದಲ್ಲಿ ಒಂದು ಕಣ್ಣೀರು ಒಂದು ಹೆಣ್ಣು ಮಗಳು ಕಣ್ಣೀರು ಹಾಕಿದ್ರೆ ಕರಗದೇ ಇರುವಂತಹ ಕಟು ಸಮಾಜದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಎಲ್ಲರೂ ಸ್ವಾರ್ಥಿಗಳೇ ಎಲ್ಲರೂ ಸ್ವಾರ್ಥಿಗಳೇ ನಿನ್ನ ದುಡ್ಡಿರಬೇಕು ದುಡ್ಡಿದ್ರೆ ದುನಿಯಾ ಇಲ್ಲ ಅಂದ್ರೆ ಯಾರು ಇಲ್ಲ ಯಾರೂ ಇಲ್ಲ ಯಾರಿಗೆ ಯಾರು ಆಗಲ್ಲ ಅಂತ ಗೊತ್ತಾಯ್ತು ಇವತ್ತು ಯಾರಿಗೆ ಯಾರು ಆಗಲ್ಲ ನಾವು ಕೂಡ ಯಾರಿಗೂ ಆಗಬಾರ್ದು ನಾವು ಕೂಡ ಯಾರಿಗೂ ಆಗಬಾರ್ದು ಗೊತ್ತಿಲ್ಲ ಏನು ನಿಜವಾಗ್ಲು ಅಲ್ಲ ಅಷ್ಟು ನಾವು ಮೂಲೆ ಗುಂಪು ಮಾಡಲು ನಿಜವಾಗ್ಲು ನಮ್ಮ ಹೆಂಗೆ ಒಪ್ಪೋದು ಏನು ಇನ್ಕ್ಲೂಡಿಂಗ್ ಮೀ ನನಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ನನ್ನ ಒಬ್ಬ ಸ್ನೇಹಿತೆ ಆ ವಿಡಿಯೋನ ಕಳಿಸಿದಾಗ ಆ ವಿಡಿಯೋನ ನಾನು ನಾನೇನೋ ಕೆಲಸ ಮಾಡ್ತಾ ಇದೆ ಮಾಡ್ತಾ ಮಾಡ್ತಾ ವಿಡಿಯೋ ನೋಡಿದಾಗ ಗೊತ್ತಾಯ್ತು ಎಸ್ ಕರ್ನಾಟಕದಲ್ಲಿ ಇಲ್ಲಿ ಯಾರು ಏನು ಹೆಲ್ಪ್ ಮಾಡಿದ್ರು ಅದನ್ನು ಕೇಳೋ ಅಂತ ಅಧಿಕಾರ ನಿಮಗೆಲ್ಲ ನಿಮಗೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಅವ್ನು ಯಾರು ಆಗ್ತಾ ಇದ್ದಾನೆ ಹಾ ಎಷ್ಟು ಹಣ ಕೊಟ್ರೆ ವಿಜಯಲಕ್ಷ್ಮಿ ಏಯ್ ನಾವು ಎಷ್ಟು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ ನಿನಗೇನೋ ಗೊತ್ತಲ್ಲ ಏ ಬೇಕೋಫ್ ನಾವು ಈ ಕೈಯಲ್ಲಿ ಹೆಲ್ಪ್ ಮಾಡಿದ್ದಾನೆ ಈ ಕೈಯಲ್ಲಿ ಯಾರಿಗೂ ಹೇಳಕ್ಕೆ ಹೋಗಲ್ಲ ಅದರ ಅವಶ್ಯಕತೆ ನನಗಿಲ್ಲ ಬಟ್ ಸಮಸ್ಯೆ ಏನಂತಂದ್ರೆ ಸಹಾಯ ಮಾಡಿದಿನಿ ಹೇಳ್ಬಾರ್ದು ಅಂತಾರೆ ನನಗೆ ಹೇಳುವಂಥ ಪರಿಸ್ಥಿತಿ ಇಲ್ಲ ನನಗೆ ನಾನು ಸಹಾಯ ಮಾಡಿದ್ದೀನಿ ನಾ ಮಾಡಿರೋದಂಥದನ್ನು ನಮ್ಮ ನಮಗೆ ಗೊತ್ತಿದೆ ನಮ್ಮ ಮನಸ್ಸಿಗೆ ಗೊತ್ತಿದೆ ಅದನ್ನು ನಮ್ಮ ಆತ್ಮತೃಪ್ತಿ ಇದೆ ನಿಮ್ಗಳಿಗೆಲ್ಲ ನಾನು ನಾನು ಯಾರಿಗೆ ಸಹಾಯ ಮಾಡಿದೆ ಅಂತ ಹೇಳೋ ಸಮಯ ನಿನಗೆ ಆ ಯೋಗ್ಯತೆ ಇಲ್ಲ ಎಲ್ಲ ಕೇಳ್ಯಾರ ಅವ್ನು ಹಾಕ್ತಾ ಇದ್ದಾನೆ ಬಟ್ ಒಂದಂತೂ ನಿಜ ಸ್ನೇಹಿತರೆ ಮಾನವೀಯ ಮೌಲ್ಯಗಳನ್ನು ಯಾವತ್ತೂ ನಾವು ಮಾರಿ ಬದುಕಬಾರದು ಈ ಸಮಾಜದಲ್ಲಿ ಬಾಂಡೇಜನ್ನು ಕ್ರಿಯೇಟ್ ಮಾಡೋದು ಮಾನವೀಯತೆ ಆಮೇಲೆ ಆ ಅದನ್ನೇ ನಾಗರಿಕತೆ ಅಂತ ಹೇಳ್ತಾರೆ ಮತ್ತೆ ಹೇಳ್ತಾ ಇದ್ದೀನಿ ಬುದ್ಧ ಹುಟ್ಟಿದ ಈ ನಾಡಲ್ಲಿ ಮತ್ತೆ ಬಸವಣ್ಣವರ ಮೆಟ್ಟಿದ ಈ ನಾಡಲ್ಲಿ ಹಾಂ ಕುವೆಂಪು ಅವರು ಹುಟ್ಟಿದ ಈ ನಾಡಲ್ಲಿ ಹಾಂ ಅಂಬೇಡ್ಕರ್ ಅಂಬೇಡ್ಕರ್ ಕೊಟ್ಟಂಥ ಈ ಒಂದು ಐ ತಿಂಕ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಇದೆ ಅದರ ಅಡಿಯಲ್ಲಿ ಒಬ್ಬ ಹೆಣ್ಣುಮಗಳು ಕಣ್ಣೀರಾಗ್ತಾರೆ ಕಲ್ಲಾಗಿ ನಾವೆಲ್ಲ ಕೂತಿದ್ದೀವಲ್ಲ ಇನ್ಕ್ಲೂಡಿಂಗ್ ಮೀ ನನ್ನೂ ಸೇರಿ ನಾನು ಹೇಳ್ಕೊತಾ ಇದ್ದೀನಿ ಕಲ್ಲಾಗಿ ನಾವೆಲ್ಲ ಕೂತಿದ್ದೀವಲ್ಲ ನಿಜವಾಗ್ಲೂ ಇದನ್ನ ನವೀನ್ ಕ್ರೇಜ್ ಅಂತ ಸಿ ಡಿ ಕೇಸ್ ಬಗ್ಗೆ ಫಸ್ಟ್ ಕ್ಲಾರಿಟಿ ಕೊಡಿ ಹೋಗು ಬೊಮ್ಮಾಯಿಯವ್ರನ್ನ ಕೇಳು ಸಿ ಎಮ್ನ ನಿನಗೆ ಅಷ್ಟು ತೆವಳಿದ್ರೆ ಏನಾ ಏಯ್ ಇಲ್ಲ ಅರಗ್ ಜ್ಞಾನೇಂದ್ರ ಓಮ್ ಮಿನಿಸ್ಟರ್ ಅವ್ರೆ ಅವ್ರನ್ನ ಕೇಳು ನೀನು ಯಾವನಲ್ಲಿ ನನ್ನನ್ನು ಕೇಳೋಕೆ ಅಲ್ಲೇ ಸಿ ಡಿ ಕೇಸ್ ಏನಾಯ್ತು ಅಂತ ಅಲ್ಲಿ ಹೋಗಿ ಕೇಳು ಯಾರು ಕೂತ್ಕೊಂಡು ಹಿಡ್ಕೊಂಡೋ ನಾವು ಟೇಕ್ ಓವರ್ ಮಾಡೋ ಅವ್ರನ್ನ ಕೇಳು ನಮ್ಗೇನು ಕೇಳ್ತೀರಾ ಯೂಸ್ಲೆಸ್ ಫೆಲೋಸ್ ಹೆಂಗ್ಯಾವ್ ಸ್ನೇಹಿತರೆ ತುಂಬ ಮನಸ್ಸಿಗೆ ನೋವು ಆಯಿತು ನೋವು ಆದ್ದರಿಂದ ಈ ಒಂದು ವಿಡಿಯೋನ ಮಾಡಿ ನಿಮಗೆ ತಲುಪ್ಬೇಕು ಅನಿಸಿದ್ರೆ ನಮ್ಮ ನಮ್ಮನೇಲಿ ನಮ್ಮ ಮನೇಲಿ ಪರಿಸ್ಥಿತಿ ಬರ್ಬೋದಲ್ವಾ ನಾಳೆ ಈ ಸಹ ನಮ್ಮ ಮನೇಲಿ ಸಾವುಗಳಾಗ್ಬೋದು ನಮಗೂ ಕೂಡ ಕ ನಮಗೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿಗಳು ಬರ್ಬೋದು ನಮಗೂ ಕೂಡ ಎಲ್ಲೋ ಒಂದು ಕಡೆ ಏನೋ ಮೂಲೆ ಗುಂಪಾಗಿ ಬೇಡವಂಥ ಪರಿಸ್ಥಿತಿ ಬೀಳ್ಬಹುದು ದ ಬೆಗ್ಗಾರ್ ಇಸ್ ನಾಟ್ ಬಿಗ್ ಏನೋ ಬೇಡವನೋ ದೊಡ್ಡವನಲ್ಲ ಬೇಡ ನೀನು ಕೊಡೋನು ರೀ ಬೇಡುವ ಕೈ ದೊಡ್ಡದು ಆ ಭಗವಂತ ಆ ಬೇಡುವ ಕೈಗೆ ಆ ಪರಿಸ್ಥಿತಿ ಕೊಟ್ಟಾಗ ಮಾತ್ರ ಕೊಡೋನು ದೊಡ್ಡವನಲ್ಲ ತಗೋಣನೇ ದೊಡ್ಡವನು ಯಾಕಂದ್ರೆ ನಿನಗೆ ಕೊಡೋ ಶಕ್ತಿ ಕೊಟ್ಟಿರೋದು ಆ ಭಗವಂತ ಹಾಗಾಗಿ ಯಾರು ದೊಡ್ಡವರಲ್ಲ ಯಾವ ಪರಿಸ್ಥಿತಿನೂ ದೊಡ್ಡವರಲ್ಲ ಯಾವುದು ಶಾಶ್ವತ ಅಲ್ಲ ಕತ್ಲಾದ್ಮೇಲೆ ಬೆಳಕಾಗಲೇಬೇಕು ಬೆಳಕಾದ್ಮೇಲೆ ಕತ್ಲಾಗಲೇಬೇಕು ಒಂದು ದಿವಸ ಸಾಯ್ಲೇಬೇಕು ಆಮೇಲೆ ಸತ್ತ ಮೇಲೆ ಮರು ಉಟ್ಲೇಬೇಕು ಅದು ನಮ್ಮ ನಮಗೆ ಬಿಟ್ಟಂಥ ಪರಿಸ್ಥಿತಿ ಬಟ್ ಜೀವಂತವಾಗಿ ಸಾಯಿಸದಿದೆಯಲ್ಲ ಒಬ್ಬ ವ್ಯಕ್ತಿ ಇದ್ದಾಗ ಸಮಾಜ ಅವನನ್ನು ಸಾಯಿಸುತ್ತಲ್ಲ ಈ ಥರ ಒಂಟಿಗೆ ಒಂಟಿಗೆ ಮಾಡಿ ನಿಜವಾಗ್ಲೂ ಅದಕ್ಕೆ ನಮಗೆ ಮರುಕ ಅಂತ ಹೇಳುತ್ತಾ ಈ ಲೈವನ ನಾನು ನಾನು ಮಾಡ್ತೀನಿ ನನ್ನ ಕೈಲಾದಂಥ ಸಹಾಯಗಳನ್ನ ನಾವು ಮಾಡ್ತೀವಿ ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ಒರಿಬೇಡ ತೆವಳಿನ ಮಾತುಗಳು ಅಲ್ಲಿ ಬೇಡ ಲೇ ನವರಂಗಿಗಳ ನಿಮ್ಗೆ ಎಲ್ಲರ ಹೋದ್ರಿ ಹಿಂದೂ 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 ಎಲ್ಲ ಹೋದ್ರಿ ಹಿಂದೂಗಳೆಲ್ಲ ಆರು ಕೋಟಿ ಕನ್ನಡಿಗರಲ್ಲಿ ಹಿಂದೂಗಳು ಎಷ್ಟು ಜನ ಇದ್ರೋ ಎಲ್ಲ ಹೋದ್ರಿ ಸುತ್ತಬಿಟ್ರ ನೀವೇನಿದ್ರು ರಾಜಕೀಯ ಮಾಡೋಕ್ಕೆ ಲಾಯಕ್ಕು ಹಿಂದೂ ಹೆಸರು ಹೇಳಿಕೊಂಡು ರಾಜಕೀಯ ಮಾಡ್ಕೊಂಡು ರಾಜಕೀಯ ಜೀವನ ಮಾಡ್ಕೊಂಡ್ಲಿಕ್ಕೆ ಅದರಿಂದ ಜೀವನ ಒರಿಲಿಕ್ಕೆ ಲಾಯಕ್ಕೆ ಹೊರ್ತೋ ಅಥವಾ ಆ ಹಿಂದೂ ಹಿಂದೂ ಹೋರಾಟ ಮಾಡ್ತೀವಿ ಅಂತೇಳಿ ಅಕೌಂಟ್ಗಳಿಗೆ ದುಡ್ಡು ಹಾಕ್ಕೊಂಡು ನಿಮ್ಮ ಪೇಸ್ಟು ಬ್ರಷು ಸೋಪು ತಗೊಂಡು ನಿಮ್ಮ ಜೀವನ ಮಾಡಿಕೊಂಡು ಆ ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು ಹಿಂದೂ ಒಂದು ಅಂತ ಹೇಳ್ಕೊಂಡು ಮಾಡೋಕ್ಕೆ ಲಾಯಕ್ಕೇ ಹೊರತು ನೀವು ಇನ್ನೇನಕ್ಕೂ ಲಾಯಕ್ಕಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೀವು ಹಿಂದೂ ಅನ್ನೋದು ಇಟ್ಸ್ ಅನ್ ಅಜೆಂಡಾಡ್ ಓನ್ಲಿ ಟು ಯು ನೋ ಕೀಪ್ ಯುವರ್ ಸೆಲ್ಫ್ ದ ಪೊಲಿಟಿಕಲ್ ಇಂಡಸ್ಟ್ರಿ ರಾಜಕೀಯ ಜೀವನದಲ್ಲಿ ಜೀವಂತವಾಗಿಡಲು ನೀವು ಹಿಂದೂ ಅಂತ ಪದಗಳನ್ನು ಬಳಸ್ತೀರಾ ಹೊರ್ತು ಜಾತಿ ಧರ್ಮಗಳನ್ನು ಬಳಸ್ತೀರೇ ಹೊರ್ತು ನಿಜವಾಗ್ಲೂ ಅದು ಸಮಾಜಕ್ಕೆ ಒಳ್ಳೆಯದಕ್ಕೆ ಮಾಡೋಕ್ಕೆ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಎಲ್ಲಾದ್ರೂ ಸಹ ಆರು ಕೋಟಿ ಕನ್ನಡಿಗರಲ್ಲಿ ಎಷ್ಟು ಜನ ಎಷ್ಟು ಕೋಟಿ ಹಿಂದೂಗಳಿದ್ದೀರಾ ಎಲ್ಲಿ ಸತ್ತೋದ್ರೆ ಎಲ್ಲ ಹಿಂದೂಗಳೆಲ್ಲ ಜೀವಂತವಾಗಿದ್ದೀರಾ ಸತ್ತೋಗಿದ್ದೀರಾ ಎಲ್ಲಾರೂ ಹಾಂ ಏನೋ ಹಿಂದೂಗಳಿಗೂ ಅಷ್ಟೇ ಹಾಂ ಬರೀ ಹಿಂದೂ ಹಿಂದೂ ಅಂತ ರಾಜಕೀಯ ಮಾಡೋಕ್ಕೆ ಬಳಸೋ ಬದಲು ಮಾನವೀಯತೆಗೋಸ್ಕರ ಆ ಹಿಂದೂ ಅನ್ನೋ ಪದವನ್ನು ಬಳಸಿ ಇನ್ಮೇಲೆ ಆದರೂ ಬಳಸಿ ಸಾರ್ಥಕವಾಗಿ ಸಾವನ್ನೋದು ನಿಮಗೂ ಬರ್ತದೆ ನಮಗೂ ಬರ್ತದೆ ಇವತ್ತು ಅವಳು ವಿಜಯಲಕ್ಷ್ಮಿ ಮನೆಯಲ್ಲಿ ಆಗಿದೆ ಸಾವನ್ನೋದು ಅದು ನಾಳೆ ದಿವಸ ನಿಮಗೂ ಬರುತ್ತೆ ಸಮಾಜದಲ್ಲಿ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಸಾವು ಬರುತ್ತೆ ಬುಧ ಅದನ್ನೇ ಹೇಳ್ತಾನೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಾ ಅಂತ ತರ್ಲಿಕ್ಕೆ ಆಗಲಿಲ್ಲ ಕಾರಣ ಏನು ಅಂತಂದ್ರೆ ಸುಖ ದುಃಖಗಳಲ್ಲೇ ಸುಖ ದುಃಖ ಇದ್ರಾಗೇನೆ ಸಂಸಾರ ಅನ್ನೋದು ಆ ಸಂಸಾರದಲ್ಲಿ ಕಷ್ಟಗಳು ಬರೋದು ಸಹಜ ಆ ಕಷ್ಟಗಳು ಬಂದಾಗ ಒಬ್ರಿಗೊಬ್ರು ಒಗ್ಗಟ್ಟಲ್ಲಿ ಕೈ ಹಿಡ್ಕೊಂಡು ಮೇಲೆತ್ತದ ಸಹಜ ಆದರೆ ಸಮಾಜ ಇವು ಇಷ್ಟು ದೊಡ್ಡ ಸಮಾಜ ಆರು ಕೋಟಿ ಕನ್ನಡಿಗರು ಅಂತ ಹೇಳುವಂಥ ಸಮಾಜ ಆ ವಿಜಯಲಕ್ಷ್ಮಿನ ಕೈ ಬಿಟ್ಟಿದ್ರಲ್ಲ ನಿಜವಾಗ್ಲು ಇದು ಒಂದು ಆಶ್ಚರ್ಯಗಳಲ್ಲಿ ಇನ್ನೊಂದು ಆಶ್ಚರ್ಯ ಅಂತ ನನಗನ್ಸುತ್ತೆ ಅಂತ ಈ ಲೈವನ ಈ ಲೈವನ ಮುಗಿಸ್ತಾ ಇದೀನಿ ನಾನು ಯಾರಿಗೇನು ಕೇಳ ಕೇಳೋಣ ಬಯಸಲ್ಲ ಅಸಾಧ್ಯವಾದ ಸಹಾಯ ಮಾಡೋಣ ಇಲ್ಲ ಮುಚ್ಕೊಂಡಿರೋಣ ಹಾಂ ಇವತ್ತು ನಾನು ಕೇಳೋ ನಾನು ಕೇಳೋವಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಹಿಂದುವನ್ನು ಹೆಸರಿಟ್ಕೊಂಡು ಲೂಟಿ ಮಾಡ್ತಿರಲ್ಲ ಹಿಂದುವನ್ನು ಹೆಸರಿಟ್ಕೊಂಡು ರಾಜಕೀಯ ಮಾಡ್ತಿರಲ್ಲ ಹಿಂದೂವನ್ನು ಹೆಸರು ಹೇಳ್ಕೊಂಡು ಬೀದಿಗಳ ಗಲಾಟೆ ಮಾಡ್ತಿರಲ್ಲ ಹಿಂದೂವನ್ನು ಹೆಸರು ಹೇಳ್ಕೊಂಡು ಅಂದರೆ ಒಂದು ಪ್ರಾಣಿಗೆ ಕೊಡೋವಂಥ ಒಂದು ಪ್ರಾಣಿಗೆ ಕೊಡೋವಂಥ ಪ್ರಾಮುಖ್ಯತೆ ಇವತ್ತೊಬ್ಬ ಮನುಷ್ಯನಿಗೆ ನೀವು ಕೊಡ್ತಾ ಇಲ್ಲ ಸಮಾಜದಲ್ಲಿ ಅಂತಂದರೆ ನಿಮ್ಮ ಐಡಿಯಾಲಜಿ ಇದ್ರೆ ಎಷ್ಟು ನಿಮ್ಮ ಆ ಐಡಿಯಾಲಜಿನ ಬೆಂಕಿ ಹಾಕಿ ಸುಟ್ರೆ ಎಷ್ಟು ಬುದ್ಧ ಹುಟ್ಟಿದ ನಾಡು ಬುದ್ಧ ಮೆಟ್ಟಿದ ನಾಡು ಬಸವಣ್ಣ ಮೆಟ್ಟಿ ಹುಟ್ಟಿದ ನಾಡು ಬಸವಣ್ಣ ಮೆಟ್ಟಿದ ನಾಡು ಕುವೆಂಪು ವಿಶ್ವ ವಿಶ್ವ ಮಾನವ ಸಂದೇಶಕ್ಕೊಮ್ಮೆ ಮಾನವ ಸಂದೇಶವನ್ನು ಕೊಟ್ಟಂಥ ಕುವೆಂಪು ಹುಟ್ಟಿದ ನಾಡು ಎಲ್ಲೋದ್ರು ನೀವು ಇಂಥ ನಾಡಲ್ಲಿ ಇಂಥ ಪರಿಸ್ಥಿತಿ ಒಂದು ಹೆಣ್ಣು ಮಗಳಿಗೆ ಇವತ್ತು ಬಂದಿದೆ ಅಂತಂದರೆ ಥೂ ನಿಮ್ ನಿಜವಾಗ್ಲು ನಮಗೆ ನಮ್ಗೆ ನಾಚಿಕೆ ಆಗುತ್ತೆ ನಿಜವಾಗ್ಲು ಆಗಲ್ಲ ನಾವು ಹಿಂದೂಗಳ್ ನಾವು ಹಿಂದೂಗಳೇ ನಿಮ್ಗೇನು ಬರ್ಕೊಟ್ಟಿದೀವ ಆ ನಿಮ್ಗೇನು ಲೇ ನಾವು ಹಿಂದುಗಳೇ ನಾವು ಕಷ್ಟಕ್ಕಾಗೋ ಅಂತ ಹಿಂದೂ ನಿಮ್ಮಂಗೆ ಕನಿಕರವಿಲ್ಲದ ಹಿಂದೂ ಅಲ್ಲ ರಾಜಕೀಯ ಮಾಡೋ ಹಿಂದೂ ಅಲ್ಲ ಏನೋ ಅಧಿಕಾರನ ಕಬ್ಜಾ ಮಾಡೋಕ್ಕೋಸ್ಕರ ಧರ್ಮವನ್ನು ಬೆಳೆಸ್ಕೊಳೋ ಅಂತ ಹಿಂದೂ ಅಂತು ನಾವಲ್ಲ ನಾವು ಶ್ರೇಷ್ಠ ಹಿಂದೂ ನಾವು ಮಾನವೀಯತೆ ಇರುವಂಥ ಎಂದು ನಾವು ಸಹ ಬಾಳ್ವೆ ಬಾಳುವಂಥ ಎಂದು ಒಬ್ಬರು ಕಣ್ಣಲ್ಲಿ ನೀರು ಬಂದಾಗ ನಮ್ಮ ಹೃದಯ ಅಳುಕುವಂಥ ಇಂದು ನಾನು ನಾನು ಆ ಆ ಹಿಂದೂ ಬಿಟ್ಟರೆ ನಿಮ್ಮ ಥರ ಅಕೌಂಟ್ಗೆ ದುಡ್ಡು ಹಾಕ್ಸ್ಕೊಂಡು ಅದರಲ್ಲಿ ಪೇಸ್ಟು ಶೋಪು ತಗೊಂಡು ಎಷ್ಟೋ ಜನ ಅಕೌಂಟ್ಗೆ ದುಡ್ಡು ಹಾಕೊಂಡ್ತಾರೆ ಏ ನಾವು ಹಿಂದಕ್ಕೂ ಹೋರಾಟ ಮಾಡ್ತೀವಿ ಅಕೌಂಟ್ಗೆ ದುಡ್ಡು ಹಾಕಿ ಅಂತ ಅವನು ಏನು ಹಾಕ್ಸ್ಕೊಳೋದು ಟೂತ್ ಬ್ರಷ್ಗೆ ಟೂತ್ ಪೇಸ್ಟ್ಗೆ ಶಾಂಪುಗೆ ತಲೆ ಮೇಲೆ ಹಾಕೊಂಡು ಶಾಂಪುಗೆ ಏರ್ ಕಟಿಂಗ್ಗೆ ಆಮೇಲೆ ಟೌಲ್ಗೆ ಆಮೇಲೆ ಗಾಡಿಗೆ ಹಾಕೋ ಎಣ್ಣೆಗೆ ಬಾಡಿಗೆ ಹಾಕೋ ಎಣ್ಣೆಗೆ ಅವನು ಹಿಂದುತ್ವ ಅಂತ ಹೇಳ್ಕೊಂಡು ಅಕೌಂಟ್ ನಂಬರ್ ಕೊಟ್ಟು ಅಂಥವ್ರಿಗೆ ಜನ ಸಹಾಯ ಮಾಡ್ತಾರೆ ಆದರೆ ಇಂಥವ್ರಿಗೆ ಎಲ್ಲಿ ಎಲ್ಲಿ ಸಮಾಜ ಇದೆ ಹಾಂ ಏನೇನು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಸೊ ಲಾಟ್ ನಿಜವಾದ ಹಿಂದೂಗಳು ಸಹಾಯ ಮಾಡ್ತಾರೆ ಅದು ಯಾವ ಜಾತಿ ಆಗಿರ್ಬೋದು ಧರ್ಮವಾಗಿರ್ಬೋದು ಮಾಡೇ ಮಾಡ್ತಾರೆ ಕಚ್ಚಡ ಆ ಹಿಂದೂವನ್ನು ಮಾರಾಟ ಮಾಡೋರು ಅಕೌಂಟ್ ದುಡ್ಡುಗಾಕ್ಸ್ಕೊಂಡು ಪೇಸ್ಟು ಬ್ರಷು ಶಾಂಪೂ ಯಾರಾದ್ರೂ ಗೊತ್ತಾಯ್ತಲ್ಲ ಸೊ ಲೆಟ್ ಮಿ ನಾಟ್ ಡಿಸ್ಕ್ಲೋಸ್ ಹೂ ಇಸ್ ದಟ್ ಆ ರೀತಿ ವ್ಯಾಪಾರ ಮಾಡೋ ಅಂತ ಅಂದರೆ ಧರ್ಮವನ್ನು ವ್ಯಾಪಾರೀಕರಣ ಮಾಡಿಕೊಂಡು ರಾಜಕೀಯ ಮಾಡಿಕೊಂಡು ಒಲಸು ವಲಸನ್ನು ಆಡೋ ಅಂಥ ಹಿಂದೂಗಳು ಇದ್ದಾರೆ ಮಾನವೀಯತೆ ಇರುವಂಥ ನಮ್ಮಂಥ ಹಿಂದೂಗಳು ಇದಾರೆ ಮ್ಯಾಕ್ಸಿಮಮ್ ನಮ್ಮಂಥ ಜನ ಇದ್ದಾರೆ ಆ ಎಮೋಷ್ನಲ್ಲಿ ಮಾತಾಡಿದಂಥ ಮಾತುಗಳು ಹಿಂದೂ ಎಲ್ಲಿದ್ದೀರಪ್ಪ ಹಿಂದೂಗಳ ಎಲ್ಲಿದ್ದರು ವೇರ್ ಆರ್ ಯು ಮ್ಯಾನ್ ಕರ್ನಾಟಕದಲ್ಲಿ ಹಿಂದೂ ಹಿಂದೂ ಅಂತ ಬಾಯಿ ಬೀದಿನಲ್ಲಿ ಬಡ್ಕೋಣ ಅಂತ ಒಂದು ಡಿಸ್ಕನೆಕ್ಟ್ ಆಗಿಬಿಡ್ತು ನೆಟ್ಟು ಸ್ಟಿಲ್ ಐ ಜಸ್ಟ್ ಕ್ಲೋಸ್ ದಿಸ್ ವಿಡಿಯೋ ಇನ್ ದ ನೇಮ್ ಆಫ್ ನಟಿ ವಿಜಯಲಕ್ಷ್ಮಿ ಅವರ ಒಂದು ಮರುಕದ ಪರಿಸ್ಥಿತಿಯನ್ನು ನೋಡಿ ಒಂದು ವಿಡಿಯೋನ ಮಾಡಬೇಕಾದಂತಹ ಪರಿಸ್ಥಿತಿ ಬಂತು ಸಮಾಜದಲ್ಲಿ ಯಾರಿಗೆ ಆಗಿರಲಿ ನಾನು ಬರೀ ವಿಜಯಲಕ್ಷ್ಮಿಗೆ ಅಂತಲ್ಲ ಒಬ್ಬ ಆಟೋ ಡ್ರೈವರ್ ಮೇಲೆ ಅತ್ಯಾಚಾರ ಆದಾಗ ಅಥವಾ ಒಂದು ಆಟೋ ಡ್ರೈವರ್ ಮೇಲೆ ಮನ್ನ ಮನ್ನ ಡಿಪಾರ್ಟ್ಮೆಂಟವರು ಗಲಾಟೆ ಮಾಡಿದಾಗ ಆಗಿರ್ಬೋದು ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಆಗಿರ್ಬೋದು ಅಥವಾ ಒಂದು ಹೆಣ್ಣನ್ನು ಒಂದು ಹೆಣ್ಣನ್ನು ಮೈಸೂರಲ್ಲಿ ಸಡಿಷನ್ ಕೇಸ್ ಹಾಕಿ ದೇಶದ್ರೋದ ಕೇಸ್ ಆಗಿರ್ಬೋದು ಅಥವಾ ಮಕ್ಕಳ ಮೇಲೆ ಆದಾಗ ಮಕ್ಕಳ ಮೇಲೆ ಆ ನಡೆದಂಥ ಅತ್ಯಾಚಾರ ಯಾವುದೇ ಆಗಿರ್ಬೋದು ನಾವು ವಾಯ್ಸ್ ಮಾಡಿದ್ದೀವಿ ಆಮೇಲೆ ಸಹಾಯನೂ ಮಾಡಿದ್ದೀವಿ ಆ ಸಹಾಯಗಳನ್ನು ಫೇಸ್ಬುಕ್ಕಲ್ಲಿ ಹೇಳುವಂಥ ಅವಶ್ಯಕತೆ ಅವ್ನು ಯಾವನ ಕೇಳ್ತಾ ಇದ್ದ ಏನು ಸಹಾಯ ಮಾಡಿದ್ದೀವಿ ಮತ್ತೆ ನಮ್ಮ ನೀನು ಯಾವನ ಕೇಳೋಕ್ಕಲ್ಲ ನೀನು ಯಾವನ ಕೇಳೋಕಲ್ಲೇ ನೀನು ಯೋಗ್ಯತೆ ಇದ್ರೆ ಮಾಡು ನನಗೆ ಯಾವನ ಕೇಳೋಕ್ಕೆ ನೀನು ಯಾವ ನನ್ನ ಲೆಕ್ಕ ಕೇಳೋಕೆ ನಾನು ಏನು ಸಹಾಯ ಮಾಡಿದ್ದೀನಿ ಆಮೇಲೆ ಅದರ ಹೇಳೋಂಥ ಅವಶ್ಯಕತೆ ನನಗಿಲ್ಲ ಯಾಕಂದರೆ ಮಾಡಿದ್ದ ಸಹಾಯವನ್ನು ಯಾರು ಬಳಿಯೂ ಹೇಳೋ ಅಂಥ ಅವಶ್ಯಕತೆ ನನಗಿಲ್ಲ ನಾನು ಹೇಳೋದು ಇಲ್ಲ ಅಂತ ಈ ಮೂಲಕ ಹೇಳ್ತಾ ಮಾನವ ಕನ್ನಡಿಗರು ಮಾನವೀಯತೆಯನ್ನ ಮರಿಬಿಡಿ ದಯಮಾಡಿ ಇಷ್ಟು ನಾನು ಕೇಳ್ಕೊಳೋದು ಸಾವಿರಾರು ಕೋಟಿ ದುಡ್ಡಿದ್ದೇವೆ ಕೆಲವರತ್ರ ಹತ್ರ ಸಾವಿರಾರು ಕೋಟಿ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ದ ಸಾವಿರಾರು ಕೋಟಿ ದುಡ್ಡಿದೆ ಎಷ್ಟೋ ಜನ ಸಾವುಕರ್ ಇದೆ ಹೋರಾಟಗಾರರು ಇದ್ದಾರೆ ಲಾಯರ್ಸ್ ಇದ್ದಾರೆ ಡಾಕ್ಟರ್ಸ್ ಇದ್ದಾರೆ ಪ್ರೊಫೆಸರ್ಸ್ ಇದ್ದಾರೆ ಮಾನವೀಯ ಮೌಲ್ಯಗಳೆಲ್ಲ ಪ್ರತಿಯೊಬ್ಬರು ಇದ್ರಿ ನೀವು ಹತ್ತು ಜನ ನೀವು ನೂರು ಜನ ನೂರು ರೂಪಾಯಿ ಹಾಕ್ಬಿಟ್ರೆ ಹತ್ತು ಸಾವಿರ ರೂಪಾಯಿ ಹಾಕ್ಬಿಡ್ತದೆ ಒಬ್ಬರ ಜೀವನ ಉಳಿಸ್ಬೋದು ಒಬ್ಬರ ಕಣ್ಣೀರನ್ನು ಒರೆಸ್ಬೋದು ಸಾಧ್ಯವಾದರೆ ಒಬ್ಬರ ಕಣ್ಣೀರನ್ನು ಒರೆಸಿ ಒಬ್ಬರ ಜೀವವನ್ನು ಉಳಿಸಿ ಸಾಧ್ಯವಾದರೆ ಅವರಿಗೆ ಮರ್ಯಾದೆನ ಗಿವ್ ದಮ್ ಮೆನ್ ಐ ಮೀನ್ ಗೆಟ್ ದಮ್ ದ ರೆಸ್ಪೆಕ್ಟ್ ವಾಟ್ ದೇ ಹಾವ್ ಲಾಸ್ಟ್ ಅವರು ಕಳೆದುಕೊಂಡಂಥ ರೆಸ್ಪೆಕ್ಟನ್ನು ಮತ್ತೆ ವಾಪಸ್ ಕೊಡಿಸಲು ಒಂದು ಪ್ರಯತ್ನವನ್ನು ಬಿಡಿ ಅಂತ ಈ ಮೂಲಕ ಹೇಳುತ್ತಾ ಲೈವನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ನಾನೊಬ್ಬ ಹಿಂದೂ ಬೇರೆಯವರು ನೊಂದಾಗ ಬೇರೆಯವ್ರ ಕಣ್ಣಲ್ಲಿ ನೀರು ಬಂದಾಗ ಆ ಕಣ್ಣೀರನ್ನು ವರ್ಷಕ್ಕೆ ಪ್ರಯತ್ನ ಬಿಡೋ ಹಿಂದು ಹಿಂದೂ ಅಂತ ಈ ಮೂಲಕ ಹೇಳುತ್ತಾ ನಾನು ಲೂಟಿ ಮಾಡೋ ಹಿಂದೂ ಅಲ್ಲ ಬೆಂಕಿ ಇಡೋ ಹಿಂದೂ ಅಲ್ಲ ಅದರಿಂದ ರಾಜಕೀಯ ಮಾಡೋ ಹಿಂದೂ ಖಂಡಿತ ಅಲ್ಲೇ ಅಲ್ಲ ಥ್ಯಾಂಕ್ಸ್ ಲಾಟ್ ಧನ್ಯವಾದ ನನ್ನ ಕನ್ನಡ ಸ್ವಲ್ಪ ತಪ್ಪಾಗಿದೆ ನನಗೆ ಕನ್ನಡ ಬರೀಲಿಕ್ಕೆ ಸ್ವಲ್ಪ ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಆಗುತ್ತೆ ದಯಮಾಡಿ ಕಲಿತಾ ಇದ್ದೀವಿ ತಾಳ್ಮೆಯಿಂದ ಸಹಕಾರ ಮಾಡಿ ಮುಂದೊಂದು ದಿನ ಎಲ್ಲರಿಂದ ಚೆನ್ನಾಗಿ ಕನ್ನಡ ನಾನು ಬರೀಬಲ್ಲೆ ಅಂತ ಈ ಮೂಲಕ ಹೇಳುತ್ತಾ ಐ ಆಮ್ ಜಸ್ಟ್ ಲರ್ನಿಂಗ್ ಕನ್ನಡ ನನಗೆ ಕನ್ನಡ ಬರಲಿಕ್ಕೆ ಬರಲ್ಲ ಮಾತಾಡ್ತೀನಿ ಬಟ್ ಬರಿಲಿಕ್ಕೆ ನನಗೆ ಬರ್ತಿರ್ಲಿಲ್ಲ ಕಲಿತಾ ಇದ್ದೀನಿ ಸೊ ಕಲಿಯೋ ಕಲಿಯೋವರೆಗೂ ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳುತ್ತಾ ಅಲ್ಲೇನಾದ್ರು ಗ್ರಾಮೆಟಿಕಲ್ ಮಿಸ್ಟೇಕ್ ಆಗೋದಾದರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳುತ್ತಾ ಬಟ್ ಇವತ್ತು ನನ್ನ ಕನ್ನಡನೂ ಆ ಮಾನವೀಯ ಆ ಕನ್ನಡವೂ ಕೂಡ ಅವಳ ಮರುಕ ನೋಡಿ ಸತ್ತೋಯ್ತು ಎಲ್ಲ ಒಂದು ಕಡೆ ಐ ಲಾಸ್ಟ್ ನೋ ನಾನು ಬರವಣಿಗೆ ಬರೀಲಿಕ್ಕೂ ಆಗಲಿಲ್ಲ Thanks a lot.